ಇಷ್ಟಪಟ್ಟ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅವಳಿಗೆ ಪರಿಚಯ ಆದಾಗಿಂದ ಅವಳಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಇದೆಲ್ಲ ನನ್ನ ಜೊತೆನೇ ಯಾಕಾಯಿತು ಅಂತ ದೇವರನ್ನು ಕೇಳೋಷ್ಟು ಟೈಮು ನನ್ನ ಜೊತೆ ಅಲ್ಲ. ಎದೆಯಲ್ಲಿ ಬೆಂಕಿ ಹೊತ್ಕೊಂಡು ಉರಿತಿದ್ರು, ಏನು ತೋರಿಸ್ಕೊಳಕ್ಕಾಗದೆ ಮೌನವಾಗಿ ನಗ್ತಾ ಇದ್ದೀನಿ ಅಷ್ಟೆ. ನಾಳೆ ಬೆಳಗಾದ್ರೆ ಅವಳು ಮದುವೆ ಹೇಳಿ ಕೇಳಿ ನಾನೇ ತಪ್ಪು ಮಾಡಿದ್ದೀನಿ, ಅದಕ್ಕೆ ಪ್ರಾಯಶ್ಚಿತ್ತನೂ ನಾನೇ ಪಡ್ತೀನಿ. ಕೊನೆ ಕ್ಷಣದಲ್ಲೂ ಅವಳಿಗೆ ನನ್ನ ಪ್ರೀತಿ ಅರ್ಥ ಆಗ್ಬೋದಾ? ಯಾರು ಬೇಕಿತ್ತು? ಒಂದು 15 ವರ್ಷ ಹಿಂದೆ ಹೋಗೋಣ. ಗುಂಡಾಡಿ ಗುಂಡಂತಾರ ಒಬ್ಬ ಹುಡುಗ, ಅವನಿಗೊಬ್ಳು ಬೆಸ್ಟ್ ಫ್ರೆಂಡ್ ಇದ್ಲು. ಯಾವಾಗ್ಲೂ ತೆಂಗಿನ ಮರದ ಕೆಳಗಡೆ ಆಟ ಆಡ್ತಾ ಇರ್ತಿದ್ರು. ಈ ಕತೆ ಕೇಳಿದ್ರೆ ನಿಮ್ಗೆ ಏನಾದ್ರೂ ನೆನಪಾಗ್ತಿದ್ಯಾ? ನಿಜವಾಗ್ಲೂ ನನ್ನ ಮಿಸ್ ಮಾಡ್ಕೊಳ್ಳೋದಿಲ್ವೇನು? ಈ ಗೆಜ್ಜೆನ್ ನಾನು ಇಟ್ಕೊಳ್ಳ. ಯಾಕೋ ಈ ಗೆಜ್ಜೆನ್ ನೋಡ್ತಾ ಇದ್ರೆ ನಿನ್ ಜೊತೆ ಕಳೆದಿರೋ ನೆನಪೆಲ್ಲ ಇದ್ರೊಳಗೆ ತುಂಬಿ ಜೋರಾಗಿ ಸೌಂಡ್ ಮಾಡ್ತಿರೋ ಫೀಲ್ ಆಗ್ತಿದೆ. ನಿಹಾರಿಕಾ, ಕಲ್ಲಂಗಡಿಯನ್ನು ಬೀಜ ತಿಂದ್ರೆ ಹೋಟೆಲ್ ಮರ ಬೆಳೆಯುತ್ತಾ? ಇನ್ನೊಂದು ವಿಷಯ, ನಿನ್ನ ಮದುವೆಗೆ ಮುಂಚೆ ಯಾರನ್ನಾದರೂ ಲವ್ ಮಾಡಿದ್ಯಾ? ಸಾರಿ, ಮದುವೆ ಫಿಕ್ಸ್ ಆದ್ಮೇಲೆ ಕೇಳ್ತಿದ್ದೀನಿ. ಮಾಡಿದವ್ರಿಗೆಲ್ಲ ಅವ್ರ ಲವ್ ಉಳಿಸ್ಕೊಳ್ಳೋ ಅವಕಾಶ ಇರಲ್ಲ. ನಿನಗೆ ಅವಳು ಇಷ್ಟು ಸಿಲ್ಲಿ ರೀಸನ್ಗೆ ಸೂಸೈಡ್ ಮಾಡ್ಕೋತಾಳೆ ಅನ್ನಿಸ್ತಿದ್ರು. ಓಕೆ, ವೆಲ್, ಟೈಮ್ 11 ಆಗ್ತಾ ಇದೆ, ಹೋಗಿ ಮಲ್ಕೊಳ್ಳಿ, ನಾಳೆ ಮಾತಾಡೋಣ.